ಸಾರಿಗೆ ನೌಕರರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ। ಇದು ಸಾರಿಗೆ ನೌಕರರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂತದ್ದು। ವಜಾಗೊಂಡಿದ್ದ ಸಾರಿಗೆ ನೌಕರರ ಮರು ನೇಮಕಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ। ಇದು ಸಾರಿಗೆ ನೌಕರರಿಗೆ ಸರ್ಕಾರದಿಂದ ಸಿಗ್ತಾ ಇರುವಂತ ಗುಡ್ ನ್ಯೂಸ್। ವಜಾಗೊಂಡಿದ್ದ ಸಾರಿಗೆ ನೌಕರರ ಮರು ನೇಮಕಕ್ಕೆ ಆದೇಶವನ್ನ ನೀಡಲಾಗಿದೆ। ವಜಾಗೊಂಡಿದ್ದ 4200 ಸಾರಿಗೆ ನೌಕರರ ಮರು ನೇಮಕಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ। ಬೆಂಗಳೂರಲ್ಲಿ ಸಾರಿಗೆ ಸಚಿವ ಶ್ರೀರಾಮುಲು ಅವರು ಈ ಬಗ್ಗೆ ಘೋಷಣೆ ಸಹ ಮಾಡಿದ್ದಾರೆ। ಮರು ನೇಮಕಕ್ಕೆ ಈಗಾಗಲೇ ಮರು ನೇಮಕದ ಬಗ್ಗೆ ಸಿದ್ಧತೆಯನ್ನ ಸಹ ಮಾಡಿಕೊಂಡಿದ್ದೀವಿ, ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಸಲಹೆಯನ್ನ ಪಡೆಯುತ್ತೇನೆ, ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಹೇಗೆ ಸರಿ ಮಾಡಬೇಕೆನ್ನುವಂತಹ ಅಂತಿಮ ತೀರ್ಮಾನವನ್ನ ಮಾಡಲಾಗುತ್ತೆ, ಆದರೆ ಈ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಈ ರೀತಿ ಸಾರಿಗೆ ನೌಕರರಿಗೆ ಶ್ರೀರಾಮುಲು ಅವರು ಈ ರೀತಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ। ವಜಾಗೊಂಡಿದ್ದಂತಹ ಸಾರಿಗೆ ನೌಕರರ ಮರು ನೇಮಕಕ್ಕೆ ಆದೇಶವನ್ನ ಹೊರಡಿಸಲಾಗುತ್ತೆ। ವಜಾಗೊಂಡಿದ್ದಂತಹ 4200 ಸಾರಿಗೆ ನೌಕರರ ಮರು ನೇಮಕವನ್ನ ಸಹ ಮಾಡ್ಕೊಳ್ತೀವಿ, ಈ ಬಗ್ಗೆ ನಾನು ಸಿಎಂ ಜೊತೆ ಸಹ ಮಾತನಾಡ್ತಾ ಇದ್ದೀನಿ, ಈಗಾಗಲೇ ಮರು ನೇಮಕದ ಬಗ್ಗೆ ಸಿದ್ಧತೆಯನ್ನ ಸಹ ಮಾಡಿಕೊಳ್ಳಲಾಗ್ತಾ ಇದೆ, ಕಾನೂನಾತ್ಮಕವಾಗಿ ಹೇಗೆ ಸರಿ ಮಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ಅಂತಿಮ ತೀರ್ಮಾನವನ್ನ ಸಹ ಕೈಗೊಳ್ತೀವಿ ಅಂತ ಬೆಂಗಳೂರಲ್ಲಿ ಸಾರಿಗೆ ಸಚಿವರಾದಂತಹ ಶ್ರೀರಾಮುಲು ಅವರು ಹೇಳಿಕೆಯನ್ನ ನೀಡಿದ್ದಾರೆ। ಇನ್ನು 4200 ಸಾರಿಗೆ ನೌಕರರನ್ನ ಪುನರ್ ನೇಮಕ ಮಾಡ್ತೀವಿ, ವಜಾಗೊಂಡ ಹಾಗೆ ಕೆಲಸ ಕಳೆದುಕೊಂಡಂತಹ ನೌಕರರನ್ನ ನೇಮಕ ಮಾಡಿಕೊಳ್ಳುವಂತಹ ಕುರಿತು ಚರ್ಚೆ ಸಹ ಆಗ್ತಾ ಇದೆ। ಹೀಗಾಗಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ತಾ ಇದ್ದೀವಿ, ಮುಖ್ಯಮಂತ್ರಿ ಅವರ ಗಮನಕ್ಕೆ ಸಹ ತಂದು ಅವರ ಸಲಹೆಯನ್ನು ನಾನು ಪಡೆದುಕೊಳ್ತಾ ಇದ್ದೀನಿ, ಹೀಗಾಗಿ ವಜಾಗೊಂಡಿರುವಂತಹ ನೌಕರರನ್ನ ಮರು ನೇಮಕ ಮಾಡಿಕೊಳ್ಳಲಾಗತ್ತೆ ಅಂತ ಬೆಂಗಳೂರಲ್ಲಿ ಸಾರಿಗೆ ಸಚಿವ ಶ್ರೀರಾಮುಲು ಅವರು ಘೋಷಣೆ ಮಾಡಿದ್ದಾರೆ।